ಮುಂಬೈ ನೋಡು ಮಗ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಇವಾಗ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ. ಇದು ಮೈಸೂರಿಂದ ಊಟಿ ರೋಡಲ್ಲಿ ನಿಮಗೆ ಹಂಗಳ ಅಂತ ಒಂದು ವಿಲೇಜ್ ಸಿಗುತ್ತೆ, ಗುಂಡ್ಲುಪೇಟೆ ಎಲ್ಲ ಆದ್ಮೇಲೆ ಅಲ್ಲಿ ನಿಮಗೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ದಾರಿ ಅಂತ ಒಂದು ರೈಟ್ ಸೈಡ್ಗೆ ಒಂದು ದೊಡ್ಡದಾಗಿ ಬೋರ್ಡ್ ಇದೆ. ಸೊ ಅಲ್ಲಿ ನೀವು ರೈಟ್ ತಗೊಂಡ್ಮೇಲೆ 11 ಕಿಲೋಮೀಟ್ರ್ ಬರಬೇಕು. ಸೊ ಅಲ್ಲಿ ಆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗು ಅಲ್ಲಿ ಗೇಟಿಂದ, ಫಾರೆಸ್ಟ್ ಗೇಟಿಂದ KSRTC ಬಸ್ಸಲ್ಲೇ ಹೋಗಬೇಕಾಗತ್ತೆ. ಸ್ವಲ್ಪ ವೇಟ್ ಮಾಡಬೇಕಾಗ್ಬೋದು. ಹಾಗೆಯೇ ಇವತ್ತು ಮೈಸೂರಿಂದ ಹೊರಡಬೇಕಾದ್ರೆ ಸ್ವಲ್ಪ ಮಳೆ ಇತ್ತು, ಬಟ್ ಇಲ್ಲಿ ಗುಂಡ್ಲುಪೇಟೆ ಆದಮೇಲೆ ಮಳೆ ಇಲ್ಲ. ದೂರದಿಂದ ಬೆಟ್ಟದ ಮೇಲೆ ಕಾಣಿಸ್ತಾ ಇದೆಯಲ್ಲ ಫಾಗ್, ಮೇ ಬಿ ಅಲ್ಲಿ ಗೋಪಾಲಸ್ವಾಮಿ ಬೆಟ್ಟದಲ್ಲೂ ಚೆನ್ನಾಗಿ ಫಾಗ್ ಇರುತ್ತೆ. ನೋಡೋಣ, ಅಲ್ಲಿ ಹೋದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ಇವಾಗ ನಾವು ಗೋಪಾಲಸ್ವಾಮಿ ಬೆಟ್ಟದ ಬೇಸ್ಮೆಂಟ್ ಅಂದ್ರೆ ಇನ್ನು 6 ಕಿಲೋಮೀಟ್ರ್ ಬೆಟ್ಟಕ್ಕೆ ಹೋಗೋದಕ್ಕೆ KSRTC ಬಸ್ಸಲ್ಲೇ ಹೋಗ್ಬೇಕು. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ, ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಮತ್ತೆ ಬೆಟ್ಟಕ್ಕೆ ಹೋಗ್ಬೇಕು. ಫ್ರೆಂಡ್ಸ್, ಇದು ಟಿಕೆಟ್ ತಗೊಳ್ಳೋ ಜಾಗ. ಹೋಗೋದಕ್ಕೂ ಬರೋದಕ್ಕೂ ಟಿಕೆಟ್ ಇಲ್ಲೇ ಇಶ್ಯೂ ಮಾಡ್ತಾರೆ, ಮತ್ತೆ ರಿಟರ್ನ್ ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆಯೇ ಪ್ಲಾಸ್ಟಿಕ್ ಐಟಮ್ ಇದ್ದರೆ ಇಲ್ಲೇ ಬಿಟ್ಟು ಹೋಗಬೇಕು. ಬಸ್ಸುಗಳು ಇಲ್ಲಿಂದ ಹೊರಡ್ತವೆ, ಜನಗಳು ಫುಲ್ ಆದಂಗೆ ಬಸ್ ಹೊರಡ್ತಾ ಇರ್ತವೆ. ಹಾಗೆಯೇ ಮೇಲ್ಗಡೆಯಿಂದ ಮೇಲೆ ಜನ ಫುಲ್ ಆದಂಗೆ ರಿಟರ್ನ್ ಬರ್ತದೆ. ರೋಡ್ ಚಿಕ್ಕದಾಗಿರೋದಕ್ಕೆ ಸಿಂಗಲ್ ರೋಡ್ ಅಲ್ವಾ, ಸೊ ಬಸ್ಸುಗಳು ನಿಧಾನಕ್ಕೆ ಹೋಗುತ್ತೆ. ಬಿಕಾಸ್ ಮೇಲ್ಗಡೆಯಿಂದ ಬಸ್ ಬಂದ್ರೆ ರೈಟ್ ಕೊಡ್ಬೇಕಲ್ವಾ. ಫ್ರೆಂಡ್ಸ್, ಇವಾಗ ನಾವು ಗೋಪಾಲಸ್ವಾಮಿ ಬೆಟ್ಟಕ್ಕೆ ರೀಚ್ ಆಗಿದ್ದೇವೆ. ನೋಡಿ ಎಷ್ಟು ಫಾಗ್ ಇದೆ ಅಂತ. ಇದೆ KSRTC ಬಸ್ಸಲ್ಲಿ ಮೇಲ್ಗಡೆ ಬಂದ್ವಿ, ಒಂದು 6 ಕಿಲೋಮೀಟ್ರಿಗೆ ಒಂದು 20 ನಿಮಿಷ ತೊಗೊಂಡ್ರು. ಘಾಟ್ ಸೆಕ್ಷನ್ ಥರ ಇದೆ ನೋಡಿ, ಹೆಂಗಿದೆ ವೆದರ್ ಅಂತ. ಇದು ಗೋಪಾಲಸ್ವಾಮಿ ಬೆಟ್ಟದ ದ್ವಾರ. ಹಾಯ್ ಹೇಳು ಮಗ. ಹಾಯ್ ಹೇಳು. ವಾವ್ ಹೇಳು. ಫ್ರೆಂಡ್ಸ್, ಇದೆ ಗೋಪಾಲಸ್ವಾಮಿ ಬೆಟ್ಟದ ದ್ವಾರ. ಎಂತ ಮಗ ಫಾಗ್ ಇದ್ದ ಮಗ. ಹಿಡಿ ಹಿಡಿ. ನಾವು ಇವಾಗ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ, ಹಾಗೆ ದೇವಸ್ಥಾನದ ಒಳಗಡೆ ಯಾವುದೇ ವಿಡಿಯೋ ಶೂಟ್ ಮಾಡಿಲ್ಲ. ಹಾಗೆಯೇ ಇಲ್ಲಿ ಹೊರಗಡೆನೂ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಯಾರೇ ಬಂದರೂ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಜಾಗ. ಹಾಗೆಯೇ ಇಲ್ಲಿ 11 ಗಂಟೆ ಮೇಲೆ ಅನ್ನಪ್ರಸಾದನೂ ಇರುತ್ತೆ, ಬಟ್ ನಾವು ಬಂದಿರೋ ದಿವಸ ಯಾವುದೋ ಕಾರಣಗಳಿಂದ ಇಲ್ಲಿ ಆ ದಿವಸ ಅನ್ನಪ್ರಸಾದ ಇರಲಿಲ್ಲ. ಅಂತೂ ಮಗನಿಗೆ ನಮಗೆ ತುಂಬ ಖುಷಿಯಾಯಿತು. ಹಾಗೆಯೇ ಈ ದೇವಸ್ಥಾನದ ಹಿಸ್ಟ್ರಿನ ಇಂಟ್ರೆಸ್ಟ್ ಇರೋರಿಗೆ, ಓದೋಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಅದನ್ನು ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ದೇವರ ದರ್ಶನ ಮಾಡಬೇಕಿದ್ರೆ ಅರ್ಚಕರು ಅರ್ಚನೆ ಮಾಡಿಸಿ ಈ ದೇವಸ್ಥಾನದ ಹಿಸ್ಟ್ರಿನ ಹೇಳ್ತಾರೆ. ಸೊ ಅದರ ಪ್ರಕಾರ ಇಲ್ಲಿ ಯಾರು ಸಂತಾನ ಭಾಗ್ಯ ಪಡೆದಿರಲ್ಲೋ ಅವರು ಬಂದು ಇಲ್ಲಿ ಹರಕೆ ಹೊರುತ್ತಾರೆ. ಹಾಗೆಯೇ ಅದೇನೇ ಇಲ್ಲಿನ ಹಿಸ್ಟ್ರಿ ಕೂಡ, ನೀವು ಆ ಹಿಸ್ಟ್ರಿನ ಓದಿದರೆ ಗೊತ್ತಾಗುತ್ತೆ. ಹಾಗೆ ಫ್ರೆಂಡ್ಸ್, ನೀವು ಮೈಸೂರು ಕಡೆ ಬಂದರೆ ಈ ಪ್ಲೇಸ್ಗೂ ಒಂದ್ಸಾರಿ ವಿಸಿಟ್ ಮಾಡಿ, ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡಿಕೊಳ್ಳಿ ಹೇಗಾಯಿತು ಅಂತ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಸೊ ಎಲ್ಲರಿಗೂ ಈ ಜಾಗದ ಬಗ್ಗೆ ಗೊತ್ತಾಗುತ್ತೆ, ಹೆಚ್ಚು ಜನ ಇಲ್ಲಿ ಬಂದು ದೇವರ ದರ್ಶನ ಮಾಡ್ಕೊಳ್ಳಿ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಫ್ರೆಂಡ್ಸ್.